ಡಾಕ್ಟರ್ ಅನ್ನದಾನಿ. ಮಾನ್ಯ ಅಧ್ಯಕ್ಷರೇ, 1800 ಪ್ರಶ್ನೆಯನ್ನ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಬೆಲ್ಲ ಅವರದೇ ಉತ್ತರ ಅನ್ನದಾನಿ ಸರ್. ಹಾ, ಕರೆದಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಕೊಟ್ಬಿಡಿ. ಸಭಾಧ್ಯಕ್ಷರ ಉತ್ತರಿಸಲಾಗಿದೆ. ಹಾ, ಉತ್ತರಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ನಿರ್ಮಾಣ ಹಂತದಲ್ಲಿರುವ ಕನಕ ಭವನ ಮಳವಳ್ಳಿ ಪಟ್ಟಣದಲ್ಲಿ ಒಟ್ಟು 50 ಲಕ್ಷ ನಾವು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ಹಂತದಲ್ಲಿ 12.50 ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದೀವಿ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಆ ಕನಕ ಭವನ ನಿರ್ಮಾಣ ಹಂತದಲ್ಲಿದೆ. ಸುಮಾರು 2-2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕನಕ ಭವನವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಇವರು 50 ಲಕ್ಷ ಬಿಡುಗಡೆ ಮಾಡಿ ಈಗಾಗಲೇ ಮೊದಲನೇ ಅಂತಸ್ತಿಗೆ RCCನೂ ಕೂಡ ಹಾಕಾಗಿದೆ. ಈಗ ಕೇವಲ 12.5 ಲಕ್ಷ ಮಾತ್ರ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಇನ್ನು ಉಳಿಕೆ ಹಣವನ್ನು ಬಿಡುಗಡೆ ಮಾಡಿಲ್ಲ. ಅದರ ಜೊತೆಗೆ ಈಗಾಗಲೇ ATRamaswamy ಅವರು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ತಾಲೂಕು ಕೇಂದ್ರಕ್ಕೆ 2 ಕೋಟಿ, ಹೋಬಳಿ ಕೇಂದ್ರಕ್ಕೆ 75 ಲಕ್ಷ, ಗ್ರಾಮ ಪಂಚಾಯತಿ ಮಟ್ಟಕ್ಕೆ 25 ಲಕ್ಷ ಇವತ್ತು ನಾವು ಹಣವನ್ನು ಕೊಡ್ತೀವಿ ಭವನಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಈಗ ಬರೀ 50 ಲಕ್ಷ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಮತ್ತು ಬಸವ ಭವನ ಈಗ ಪ್ರಾರಂಭ ಮಾಡಬೇಕಾಗಿದೆ. ಹಿಂದುಳಿದ ವರ್ಗದ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡಿದ್ದೀವಿ. ಆದರೂ ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ. ಅದು ಬಂದ ಮೇಲೆ ನಾವು ಬಿಡುಗಡೆ ಮಾಡ್ತೀವಿ ಹೇಳ್ತಾ ಇದ್ದಾರೆ. 50 ಲಕ್ಷ ರೂಪಾಯಿ ಅಂಬೇಡ್ಕರ್ ಭವನ ಆಗಲಿ ಅಥವಾ ಬಸವ ಭವನ ಆಗಲಿ ಅಥವಾ ಕನಕ ಭವನ ಆಗಲಿ ಯಾವುದಕ್ಕೂ ಕೂಡ ಸಾಲೋದಿಲ್ಲ ಮಾನ್ಯ ಅಧ್ಯಕ್ಷರೇ. ಇದರ ಜೊತೆಗೆ ಬಸವ ಭವನಕ್ಕೆ ಕೂಡಲೇ ಹಣವನ್ನು ಬಿಡುಗಡೆ ಮಾಡಬೇಕು. ಅದರ ಜೊತೆಗೆ ಹಲಗೂರಿನಲ್ಲಿ ನನ್ನ ಮತಕ್ಷೇತ್ರ ಹಲಗೂರು ಹೋಬಳಿ ಕೇಂದ್ರ ಅದು ಪ್ರಾರಂಭ ಆಗಿ 3 ವರ್ಷ ಆಯಿತು, ಇನ್ನೂ ಕೂಡ ಅದು ಪೂರ್ಣ ಆಗಿಲ್ಲ. ಅಂಬೇಡ್ಕರ್ ಭವನ ಇವತ್ತು ಅರ್ಧದಲ್ಲೇ ನಿಂತಿದೆ. ದಯಮಾಡಿ ಅದಕ್ಕೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಉತ್ತರ ಕೊಡಬೇಕು. ಸಚಿವರು ನಾರಾಯಣಗೌಡರು ಹಿಂದೆ ಸಚಿವರು ಉತ್ತರ ಕೊಡ್ತಿದ್ದಾರೆ, ಒಂದೇ ನಿಮಿಷ. ಸಭಾಧ್ಯಕ್ಷರೇ, ಅನ್ನದಾನಿ ಅವರು ಕೇಳಿದ ಪ್ರಶ್ನೆಯಲ್ಲಿ 17-18 ಸಾತ್ನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಕಾಮಗಾರಿ ಪ್ರಾರಂಭ ಆಗಿದೆ. 12 ಲಕ್ಷ ರೂಪಾಯಿ ಬಿಡುಗಡೆ ಆಗಿದ್ದು, ಉಳಿದನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿ NOCಗಳು ನಮ್ಮ ಬಂದಿರಲಿಲ್ಲ. ನಾನು ಇವತ್ತು ಚೆಕ್ ಮಾಡಿದೆ. ನಾನು ಅಧಿಕಾರಿಗಳ ಹತ್ರ ಸೂಚನೆ ಕೊಟ್ಟಿದ್ದೆ, ತಕ್ಷಣ NOCಯನ್ನು ಕಳಿಸಿಕೊಡಿ ಅಂತ ಹೇಳಿದ್ದೆ. NOC ಕಳಿಸಿಕೊಟ್ಟ ತಕ್ಷಣ ಹೆಚ್ಚು ಕಡಿಮೆ 1 ವಾರದಲ್ಲಿ ಉಳಿಕೆ ಹಣವನ್ನು ಬಿಡುಗಡೆ ಮಾಡುವಂತಹ ಜವಾಬ್ದಾರಿಯನ್ನು ನಾವು ತಗೊಳ್ತೇವೆ. ಮಾನ್ಯ ಅಧ್ಯಕ್ಷ, ಈಗ 50 ಲಕ್ಷ ಅಂತ ಹೇಳಿದ್ದಾರೆ, ಮುಂದುವರೆದ ಕಾಮಗಾರಿ ಮಾಡಿ ಅದು ತಾಲೂಕು ಕೇಂದ್ರ. ನಿಮಿಷ ಕೇಳ್ಬಿಡ್ರಿ ಅಧ್ಯಕ್ಷ. ಸಭಾಧ್ಯಕ್ಷರೇ, ಇದು 17-18 ಸಾಲಿಗೆ 50 ಲಕ್ಷ ರೂಪಾಯಿ ಮಂಜೂರಾಗಿ 50 ಲಕ್ಷ ರೂಪಾಯಿಗೆ ಸೀಮಿತಗೊಳಿಸಿ ಕಟ್ಟಡವನ್ನು ಮಾಡ್ತಾ ಇದ್ದಾರೆ. 12 ಲಕ್ಷ ಬಿಡುಗಡೆ ಆಗಿದೆ, ಉಳಿಕೆ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಅವ್ರ ಪ್ರಶ್ನೆ. ಆ NOC ತಗೊಂಡು ತಕ್ಷಣ ಬಿಡುಗಡೆ ಮಾಡ್ತೇವೆ ಅಂತ ಕಳಿಸ್ಕೊಡ್ರಿ. ಅದು ಮುಂದುವರೆದ ಕಾಮಗಾರಿ, ತಕ್ಷಣ ಅದನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದೆ. ಮತ್ತೆ ಅವರು ಮುಂದುವರೆದು ಕೇಳ್ತಾರೆ, ಮಳವಳ್ಳಿ ಪಟ್ಟಣದಲ್ಲಿ ಬಸವ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಮಂಜೂರಾತಿ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಅಲ್ಲಿ ಜಿಲ್ಲಾಧಿಕಾರಿಗಳು ಬಸವನ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಜಾಗವನ್ನು ಮಂಜೂರಾತಿ ಮಾಡಿದ್ದಾರೆ, ಪ್ರಸ್ತಾಪನೆ ನಮ್ಮ ಸ್ವೀಕಾರ ಆಗಿಲ್ಲ ಅಂತ ಹೇಳಿದ್ದೇನೆ. ಒಂದು ವೇಳೆ ಅವರು ಪ್ರಸ್ತಾಪನೆಯನ್ನು ಕೊಟ್ಟರೆ ಇದು ಲಭ್ಯದ ಅನುದಾನದ ಲಭ್ಯತೆ ಆಧಾರದಲ್ಲಿ ಮಾಡಿಕೊಡುವ ಕೆಲಸವನ್ನು ಮಾಡ್ತೇವೆ. ಹಲಗೂರಿನ ಬಗ್ಗೆ ಅವರು ಈಗಷ್ಟೇ ಪ್ರಸ್ತಾಪ ಮಾಡಿದ್ದಾರೆ. ಅದು ಏನು ಅಂತ ಅವರತ್ರ ತಿಳ್ಕೊಂಡು ನಮ್ಮ ಇಲಾಖೆಯಿಂದ ಏನು ಸಹಕಾರ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ಮಾಡ್ತೇನೆ. ನಾನು ತಮ್ಮ ಮೂಲಕ ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸುವುದೇನೆಂದರೆ, ಹಿಂದುಳಿದ ವರ್ಗಕ್ಕೋಸ್ಕರ 200 ಕೋಟಿ ರೂಪಾಯಿಯನ್ನು ವಿಶೇಷ ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ 2ನೇ ಕಂತು 3ನೇ ಕಂತು ಕೊಡಲಿಕ್ಕೆ ನಮ್ಮ ಹತ್ರ ಹಣ ಇದೆ. ಇದು ತಾಲೂಕು ಕೇಂದ್ರ ಸ್ಥಾನ. ತಾಲೂಕು ಕೇಂದ್ರ ಸ್ಥಾನದಲ್ಲಿ 2 ಕೋಟಿ ಕೊಡ್ತೀನಿ ಭವನಗಳಿಗೆ ಅಂತ ಅವರು ಹೇಳಿದ್ದಾರೆ. ಈಗ ಕೇವಲ 50 ಲಕ್ಷ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. ಬಸವ ಭವನಕ್ಕೆ ಬಿಡುಗಡೆ ಮಾಡಿಲ್ಲ. ಅಂಬೇಡ್ಕರ್ ಭವನ ಅರ್ಧಂಬರ್ಧ ಆಗಿದೆ. ದಯಮಾಡಿ 2 ಕೋಟಿ ರೂಪಾಯಿ ಹಣವನ್ನು ಕನಕ ಭವನಕ್ಕೆ ಮತ್ತು ಅಂಬೇಡ್ಕರ್ ಭವನಕ್ಕೆ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ನಾನು ಆವಾಗ ಹೇಳಿದ್ದು, ರಾಮಸ್ವಾಮಿ ಅವರ ಪ್ರಶ್ನೆಗೆ ಉತ್ತರ ಕೊಡುವಾಗ ಹೇಳಿದ್ದು, 2 ಕೋಟಿ ರೂಪಾಯಿ ಅಂಬೇಡ್ಕರ್ ಭವನಕ್ಕೆ. ಇದು ಕನಕ ಭವನ, ಇದು ಹಿಂದೆ 2017-18 ಮಂಜೂರಾಗಿರುತ್ತೆ. ಅಷ್ಟಾಗಿಯೂ ಕೂಡ ಅನುದಾನದ ಕೊರತೆ ಆಗುತ್ತೆ ಪೂರ್ಣಗೊಳಿಸಲಿಕ್ಕೆ ಅನ್ನೋದು ಅನ್ನದಾನಿ ಅವ್ರ ಭಾವನೆ ಇರ್ಬೋದು. ಅದೇನಂತ ತಿಳ್ಕೊಂಡು ನಮ್ಮ ಕೈಲಿ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಉಂಟು ಅದು ಮಾಡ್ತೀವಿ. ಅಧ್ಯಕ್ಷರೇ, 17-18 ಬಿಡುಗಡೆಯಾಗಿದ್ದು ವಾಪಸ್ ಪಡ್ಕೊಂಡಿದ್ರು. ಅನಂತರದಲ್ಲಿ ಜಾಗ ಇಲ್ಲ ಅಂತ ನಾವು ಜಾಗ 1 ಎಕರೆ ಒದಗಿಸ್ಕೊಟ್ಟ ಮೇಲೆ ಈಗ ಹಣ ಬಿಡುಗಡೆ ಮಾಡಿದ್ದಾರೆ. 50 ಲಕ್ಷ ಸಾಲ, 2 ಕೋಟಿ ರೂಪಾಯಿ ಸಮಾಜ ಕಲ್ಯಾಣ ಸಚಿವರನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಸಭಾಧ್ಯಕ್ಷರೇ, ಅನ್ನದಾನಿ ಅವ್ರು ಕರೆದು ಮಾತಾಡಿ ಅವ್ರಿಗೆ ಏನ್ ಸಹಕಾರ ಕೊಡ್ಬೋದು ಅದನ್ನ ಮಾಡ್ತೇವೆ. ಯಾವುದೇ ಪಾಟೀಲ್ ನಡಳ್ಳಿ ಅಧ್ಯಕ್ಷರೇ, ದಯಮಾಡಿ ಸದನದಲ್ಲಿ ಉತ್ತರ ಕೊಡಬೇಕು. ಪಾಟೀಲ್ ನಡಳ್ಳಿ ಇಲ್ಲ ಮಾತಾಡೋಣ. 4-5 ಸಾರಿ ಡಾಕ್ಟರ್ ರಂಗನಾಥ್ ಮಾನ್ಯ ಅಧ್ಯಕ್ಷರೇ ಅನ್ನದಾನಿ ಅವ್ರ
ಡಾಕ್ಟರ್ ರಂಗನಾಥ್ ಇಲ್ಲ, 15ರಲ್ಲಿ 13ಕ್ಕೆ ಉತ್ತರವನ್ನು ಪಡೆಯಲಾಗಿದೆ. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳನ್ನು ಮಂಡಿಸುವುದು, ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಯನ್ನು ಮಂಡಿಸುವುದು. ನಂದು ಅಪೂರ್ಣ ಆಗಿದ ಪ್ರಶ್ನೆ, ಸರಿಯಾಗಿ ಉತ್ತರ ಬಂದಿಲ್ಲ. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ಆಯ್ತಲ್ರಿ ಅಣ್ಣ, ನಾನು ಎಷ್ಟೊತ್ತು ಹೇಳ್ತೀರಿ ಹಾಗೆ? ಅವ್ರು ನಿಮ್ ಜೊತೆಗೆ ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಮಾತಾಡ್ರಿ, ಇಲ್ಲಿ ಬಗೆಹರಿಯೋದಿಲ್ಲ ಅದು. ಓಕೆ ಹೇಳ್ರಿ. ಮಾನ್ಯ ಅಧ್ಯಕ್ಷರೇ, ದಿನಾಂಕ 11/9/22 8ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 221 ಪ್ರಶ್ನೆಗಳ ಪೈಕಿ 142 ಪ್ರಶ್ನೆಗೆ ಉತ್ತರವನ್ನು ಮಂಡಿಸುತ್ತಿದ್ದೇನೆ. ಓಕೆ, ಈಗ ಒಂದೊಂದು ಮಂಡನೆ ಇದೆ, ಒಂದೊಂದು ನಿಮಿಷಕ್ಕೆ ಮುಗಿಸಿಬಿಡ್ತೀನಿ ಮಂಡನೆ. ಒಂದು 2-3 ಸಣ್ಣದು. ಸಭೆಯ ಮುಂದಿಡಲಾದ ಕಾಗದ ಪತ್ರಗಳು.